ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ದಾಲ್ ಕಿಚಡಿ ಮಾಡುವುದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಹೆಸರುಬೇಳೆ 1 ಕಪ್ಪು, ಅಕ್ಕಿ 1 ಕಪ್ಪು, ಖಾರ 1 ಟೀಸ್ಪೂನು, ಧನಿಯಾ ಪುಡಿ 1 ಟೀಸ್ಪೂನು, ಜೀರಿಗೆ ಪುಡಿ 1/2 ಟೀಸ್ಪೂನು, ಜೀರಿಗೆ 1/2 ಟೀಸ್ಪೂನು, ಅರಿಶಿನ 1/2 ಟೀಸ್ಪೂನು, ತುಪ್ಪ 3 ಟೇಬಲ್ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಈರುಳ್ಳಿ 1, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು 1 ಎಸಳು, ಟೊಮೆಟೊ ದೊಡ್ಡದು 1, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀಸ್ಪೂನಷ್ಟು, ಹಸಿಮೆಣಸು 3-4. ಹೆಸರುಬೇಳೆ ಅಕ್ಕಿನ ಕ್ಲೀನಾಗಿ ತೊಳ್ಕೊಳ್ಳೋಣ. 5 ಕಪ್ ನೀರು ಹಾಕಿ ಕಾಯೋಕಿಟ್ಟಿದೆ, ನೀರು ಕಾಯ್ದಿದೆ. ಈಗ ತೊಳೆದಿಟ್ಕೊಂಡಿರೋ ಅಕ್ಕಿ ಬೇಳೆ ಹಾಕ್ಕೊಳ್ಳೋಣ. ಇದಕ್ಕೀಗ ಉಪ್ಪು ಹಾಕ್ಕೊಳ್ಳೋಣ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಅರಿಶಿನ, ಒಂದು 1/2 ಟೀಸ್ಪೂನಷ್ಟು ಖಾರದ ಪುಡಿ, 2 ಹಸಿಮೆಣಸು. ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಈಗ ವೇಟ್ ಹಾಕಿ ಕೂಗಿಸ್ಕೊಳ್ಳೋಣ. ಈಗ ಕುಕ್ಕರ್ ತಣ್ಣಗಾಗಿದೆ, ಮೀಡಿಯಂ ಫ್ಲೇಮಲ್ಲಿ 4 ವಿಸಲ್ ಕೂಗಿಸ್ಕೊಂಡಿರೋದು. ಮಾಡಲಿಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ, ಎಣ್ಣೆ ಕಾಯ್ದಿದೆ, ಜೀರಿಗೆ ಹಾಕ್ಕೊಳ್ಳೋಣ, ಜೀರಿಗೆ ಸ್ವಲ್ಪ ಚಟಪಟ ಆಗಲಿ, ಈರುಳ್ಳಿ ಹಾಕ್ಕೊಳ್ಳೋಣ, ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿವಾಗ್ತೇನೆ ಹೋಗುವರೆಗೂ ಹುರ್ಕೊಳ್ಳೋಣ, ಹಸಿಮೆಣಸು, ಕರಿಬೇವು. ಖಾರ ಹಸಿಮೆಣಸಿಗೆ ನಾನು ಕಮ್ಮಿ ಇರೋ ಖಾರ ತಗೊಂಡಿದ್ದೀನಿ, ನೀವು ಖಾರ ಹಾಕಬೇಕಾದ್ರೆ ನೋಡಿ ಹಾಕ್ಕೊಳ್ಳಿ. ಟೊಮೆಟೊ ಹಾಕ್ಕೊಳ್ಳೋಣ, ಟೊಮೆಟೊ ಮೆತ್ತಿಗೆ ಬೇಯಿಸ್ಕೊಳ್ಳೋಣ, ಟೊಮೆಟೊ ಎಲ್ಲ ಮೆತ್ತಗಾಗಿದೆ, ಖಾರದ ಪುಡಿ ಸೇರಿಸ್ಕೊಳ್ಳೋಣ, ಧನಿಯಾ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ. ಆಗಲೇ ಉಪ್ಪು ಹಾಕಿದ್ದೆ, ಹೀಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಒಂದು 1 ಟೇಬಲ್ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳಿ, ಮಸಾಲೆ ಜೊತೆಗೆ ಎಲ್ಲ ಟೊಮೆಟೊ ಎಲ್ಲ ಮಿಕ್ಸ್ ಆಗಿದೆ. ಇದಕ್ಕೀಗ ಬೇಯಿಸಿರೋ ಬೇಳೆಯ ಅನ್ನ ಸೇರಿಸ್ಕೊಳ್ಳೋಣ, ಇದಕ್ಕೀಗ 1 ಕಪ್ನಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎರಡು ಕಪ್ನಷ್ಟು ನೀರು ಮಿಕ್ಸ್ ಮಾಡಿಕೊಂಡು ಒಂದು ಸಣ್ಣ ಉರಿಯಲ್ಲಿ 5 ನಿಮಿಷ ಕುದಿಸ್ಕೊಳ್ಳೋಣ. 5 ನಿಮಿಷ ಬೇಯೋಗ್ಬಿಟ್ಟಿದ್ವಿ, ಬೆಂದಿದೆ. ಇದಕ್ಕೀಗ 1 ಟೇಬಲ್ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮಿಕ್ಸ್ ಮಾಡ್ಕೊಳ್ಳೋಣ.
ರುಚಿಕರವಾದ ದಾಲ್ ಕಿಚಡಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.